ಎಸ್ಎನ್ಯು ಟಿಕೆಟ್ ಅನೌನ್ಸ್ ಆದ್ಮೇಲೆ ಸಿಎಂ ಹಾಗೆ ಅಶೋಕ್ ರವರು ಮಾತನಾಡಿದ್ದಾರೆ ಹಾಗಾದ್ರೆ ಏನು ಮಾತನಾಡಿದ್ದಾರೆ ನೋಡೋಣ ಪ್ರಭಾವಿ ನಾಯಕರು ಇದ್ದಾರೆ ಅಶೋಕ್ ಅವರು ಪದ್ಮನಾಭ ನಗರ ಜೊತೆಗೆ ಇಡೀ ಬೆಂಗಳೂರು ಸುತ್ತಮುತ್ತಲಿರೋ ಪ್ರಭಾವ ಇದೆ ಅದಕ್ಕಾಗಿ ನಾವು ಕನಕಪುರ ಕೊಟ್ಟಿದ್ದೀವಿ ಮತ್ತು ಸೋಮಣ್ಣ ಅವರು ಮೈಸೂರು ಜಿಲ್ಲೆ ಚಾಮರಾಜನಗರ ಜಿಲ್ಲೆ ಕಳೆದ 30 ವರ್ಷದ ಒಡನಾಟ ಇದೆ ಅವರು ಸಮರ್ಥರಿದ್ದಾರೆ ಅದಕ್ಕೆ ಕೊಟ್ಟಿದ್ದೀವಿ ಹೊಸ ಸ್ಟ್ರಾಟಜಿ ಏನಿಲ್ಲ ಲಾಸ್ಟ್ ಟೈಮ್ ಬಾದಾಮಿಗೆ ರಾಮಲೂರು ಎರಡು ಕ್ಷೇತ್ರ ಕೊಟ್ಟಿದ್ವಿ ಅದೇ ಸ್ಟ್ರಾಟಜಿ ಈ ವರ್ಷ ಮುಂದುವರಿಸಿದ್ದೇವೆ ಪ್ರಭಾವಿ ನಾಯಕರು ಇದ್ದಾರೆ ಅಶೋಕ್ ಅವರು ಪದ್ಮನಾಭನಗರ ಜೊತೆಗೆ ಇಡೀ ಬೆಂಗಳೂರು ಸುತ್ತಮುತ್ತಲಿರೋ ಪ್ರಭಾವ ಇದೆ ಅದಕ್ಕಾಗಿ ನಾವು ಕನಕಪುರ ಕೊಟ್ಟಿದ್ದೀವಿ ಮತ್ತು ಸೋಮಣ್ಣ ಅವರು ಮೈಸೂರು ಜಿಲ್ಲೆ ಚಾಮರಾಜನಗರ ಜಿಲ್ಲೆ ಕಳೆದ 30 ವರ್ಷದ ಒಡನಾಟ ಇದೆ ಅವರು ಸಮರ್ಥರಿದ್ದಾರೆ ಅದಕ್ಕೆ ಮೊದಲನೇದಾಗಿ ನಾನು ಬಿಜೆಪಿಯ ಒಬ್ಬ ಸೈನಿಕ ಸೈನಿಕನ ಕೆಲಸ ಏನು ನಮ್ಮ ಕಮಾಂಡರ್ ಏನು ಹೇಳ್ತಾರೋ ಅಮಿತ್ ಶಾ ಅವರು ಮೋದಿ ಅವರು ಏನು ಹೇಳ್ತಾರೋ ಅದು ಮಾಡೋದು ನನ್ನ ಕೆಲಸ ಹಿಂದೆ ದೇಶದ ಮೇಲೆ ಎಮರ್ಜೆನ್ಸಿ ಬಂದಂಥ ಸಂದರ್ಭದಲ್ಲಿ ನನಗೆ ಬಿಜೆಪಿ ಹೇಳ್ತು ನೀನು ಇಂದಿರಾ ಗಾಂಧಿ ವಿರುದ್ಧ ಸತ್ಯಾಗ್ರಹ ಮಾಡಿ ಜೈಲಿಗೆ ಹೋಗಬೇಕು ಅಂತ ಅವಾಗ ನನಗೆ 16 17 ವರ್ಷ ಹಿಂದೆ ಮುಂದೆ ನೋಡಿದೆ ನಾನು ಇಂದಿರಾ ಗಾಂಧಿ ವಿರುದ್ಧ ಧಿಕ್ಕಾರಕ್ಕೆ ಹೋಗಿ ಜೈಲಿಗೆ ಹೋದೆ ಅದೇ ರೀತಿ ಅಯೋಧ್ಯೆ ಇಶ್ಯೂ ಬಂದಾಗೂ ಕೂಡ 21 ದಿನ ನಾನು ಉತ್ತರ ಪ್ರದೇಶದಲ್ಲಿದ್ದೆ 21 ದಿನ ಒಂದೇ ಬಟ್ಟೆ ಅದರಿಂದ ಈಗ ನನಗೆ ಕನಕಪುರದಲ್ಲಿ ಸ್ಪರ್ಧೆ ಮಾಡುವಂಥ ಟಾಸ್ಕನ್ನು ಮಾನ್ಯ ಅಮಿತ್ ಶಾ ಅವರು ಕೊಟ್ಟಿದ್ದಾರೆ ಇದೇನು ನನಗೆ ಗೊತ್ತಿರಲಿಲ್ಲ ನನಗೇನು ಕೇಳಿಲ್ಲ ಕೇಳಿಲ್ಲ ಆದರೆ ನಾನೊಬ್ಬ ಪಕ್ಷದ ಶಿಸ್ತಿನ ಸಿಪಾಯಿಯಾಗಿ ಪಾರ್ಟಿ ಏನು ಹೇಳ್ತೈತೆ ಅದನ್ನು ನಾನು ಮಾಡ್ತೀನಿ